ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ ರೋಹಿ, ನೀವು ನೋಡ್ತಿದ್ದೀರಾ ರಾಕ್ ರೋಹಿ ಅಬೌಟ್ ಆಲ್ ಇನ್ಫೋ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ಲೈಕನ್ನ ಆನ್ ಮಾಡ್ಕೊಳೋದ್ರಿಂದ ನನ್ನ ಮುಂದಿನ ವೀಡಿಯೋಸ್ಗೆಲ್ಲ ಅಪ್ಡೇಟ್ ಆಗ ನೋಟಿಫಿಕೇಷನ್ಗಳು ನಿಮಗೆ ಶೋ ಆಗ್ತವೆ ಫ್ರೆಂಡ್ಸ್. ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನನ್ನ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಟ್ರಿಕ್ಸ್ ಏನಪ್ಪ ಅಂದರೆ ತುಂಬಾ ಸಿಂಪಲ್ ಫ್ರೆಂಡ್ಸ್. ಎಲ್ಲರೂ ಕೂಡ ಸ್ಟೋರೇಜ್ ಪ್ರಾಬ್ಲಮ್ ಇರುತ್ತೆ ಫೋನಲ್ಲಿ, ಅದಕ್ಕೋಸ್ಕರ ಎಲ್ಲ ಅಪ್ಲಿಕೇಶನ್ನ ನಾವು ಡೌನ್ಲೋಡ್ ಮಾಡ್ಕೊಳೋಕ್ಕಾಗಲ್ಲ ಫ್ರೆಂಡ್ಸ್. ಯಾವುದಾದ್ರು ಒಂದು ಫೋನ್ ನಂಬರ್ನ ಸರ್ಚ್ ಮಾಡಬೇಕು ಅಂದರೆ ನಾವು ಟ್ರೂ ಕಾಲರ್ ಆ್ಯಪ್ನ ಯೂಸ್ ಮಾಡ್ತಾನೇ ಇರ್ತೀವಿ ಫ್ರೆಂಡ್ಸ್. ಆದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಟ್ರೂ ಕಾಲರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳ್ದಲೇ ಯಾವುದಾದ್ರು ಒಂದು ಫೋನ್ ನಂಬರ್ನ ನಾವು ಕ್ರೋಮ್ ಬ್ರೌಸರಲ್ಲೇ ಸರ್ಚ್ ಮಾಡಿ ಒಂದು ಸಿಮ್ ಹಾಗೇನೆ ಯಾರ ನಂಬರ್ ಅಂತ ತಿಳ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಒಂದು ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕ್ರೋಮ್ ಬ್ರೌಸರ್ನೇ ಅಂತ ಏನಿಲ್ಲ ಫ್ರೆಂಡ್ಸ್, ನೀವು ಯಾವ ಬ್ರೌಸರ್ನ ಯೂಸ್ ಮಾಡ್ತೀರೋ ಆ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದರಲ್ಲಿ ಸರ್ಚ್ ಬಾರ್ನಲ್ಲಿ ಟ್ರೂ ಕಾಲರ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ಮೊದಲನೇ ಆಪ್ಷನ್ ತೋರಿಸ್ತಿದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಟ್ರೂ ಕಾಲರ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸರ್ಚ್ ಎ ನಂಬರ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ಯಾವುದಾದ್ರು ಒಂದು ಫೋನ್ ನಂಬರ್ನ ಸರ್ಚ್ ಮಾಡಿ ಫ್ರೆಂಡ್ಸ್. ನೀವು ಟ್ರೂ ಕಾಲರ್ ಅಪ್ಲಿಕೇಶನ್ ಏನಾದರೂ ಯೂಸ್ ಮಾಡ್ತಿದ್ರೆ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟ್ರೂ ಕಾಲರ್ನ ಅನ್ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಡೈರೆಕ್ಟು ನೀವು ಕ್ರೋಮ್ ಬ್ರೌಸರಲ್ಲೇ ಸರ್ಚ್ ಫೋನ್ ನಂಬರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಯಾವುದಾದ್ರು ಒಂದು ಫೋನ್ ನಂಬರ್ನ ಹಾಕಿ ಫ್ರೆಂಡ್ಸ್. ನಾನು ನನ್ನದೇ ಒಂದು ಫೋನ್ ನಂಬರ್ನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್, ನನ್ನ ಒಂದು ಫೋನ್ ನಂಬರ್ ಹಾಕಿದ್ರೆ ಈ ರೀತಿ, ಬೇರೆ ನಂಬರ್ನ ಸರ್ಚ್ ಮಾಡಿದ್ರೆ ಈ ರೀತಿ ಶೋ ಆಗ್ತಿದೆ ಫ್ರೆಂಡ್ಸ್. ಹಾಗೆಯೇ ನೀವು ಕೂಡ ನೀವು ಯಾವುದಾದ್ರು ಒಂದು ಫೋನ್ ನಂಬರ್ ಹಾಕ್ಬಿಟ್ಟು ಸರ್ಚ್ ಮಾಡಿ ಫ್ರೆಂಡ್ಸ್. ನೀವು ಯಾವ ನಂಬರ್ನ ಹಾಕಿರ್ತೀರೋ ಅವರ ಒಂದು ನೇಮ್ ಹಾಗೆಯೇ ಅವರ ಒಂದು ಸಿಮ್ ನೇಮ್ನ ಇಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಇದರಿಂದ ನಾವು ಯಾರು ಅನ್ನೋನ್ ನಮಗೆ ಕಾಲ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ಯಾರು ಮೆಸೇಜ್ ಮಾಡಿದ್ದಾರೆ ಅಥವಾ ಕಾಲ್ ಮಾಡಿದ್ದಾರೆ ಅಂತ ತಿಳ್ಕೊಬೋದು ಫ್ರೆಂಡ್ಸ್. ಈ ಟ್ರಿಕ್ಸ್ನ ಮುಖಾಂತರ ನಾವು ಟ್ರೂ ಕಾಲರ್ ಅಪ್ಲಿಕೇಶನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಅಪ್ಲಿಕೇಶನ್ ಯೂಸ್ ಮಾಡ್ದಲೇ ಇದ್ದರೂ ಕೂಡ ಈ ಬರೀ ಕ್ರೋಮ್ ಬ್ರೌಸರ್ ಮುಖಾಂತರ ನಾವು ಒಂದು ಫೋನ್ ನಂಬರ್ನ ಸರ್ಚ್ ಮಾಡ್ಬೋದು, ಹಾಗೆಯೇ ಆ ಒಂದು ನಂಬರ್ ಯಾರ ಹೆಸರಲ್ಲಿದೆ ಹಾಗೆಯೇ ಯಾವ ಸಿಮ್ ಯಾವುದು ಅಂತಲೂ ತಿಳ್ಕೊಬೋದು ಫ್ರೆಂಡ್ಸ್. ಇವತ್ತಿನ ಈ ಟ್ರಿಕ್ಸ್ ಯಾರಿಗೆಲ್ಲ ಹೆಲ್ಪ್ ಆಯಿತು ಹಾಗೆಯೇ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಶೇರ್ ದಿಸ್ ವಿಡಿಯೋ, ವಿಡಿಯೋನ ಆದಷ್ಟು ಜನಕ್ಕೆ ಸಜೆಸ್ಟ್ ಮಾಡಿ ಅಥವಾ ಶೇರ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಬ್ಬರೇ ವಿಡಿಯೋ ನೋಡ್ತಿರ್ಲಿ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಇದರಿಂದ ನನ್ನ ಒಂದು ವ್ಯೂಸು ಜಾಸ್ತಿ ಆಗುತ್ತೆ, ಜೊತೆಗೆ ಬೇರೆಯವ್ರಿಗೂ ಸಹ ಈ ಒಂದು ಟ್ರಿಕ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಒಂದು ವಿಡಿಯೋಸ್ಗಳಲ್ಲಿ ಬರೀ ಟ್ರಿಕ್ಸ್ ಆಗೇನೆ ಟಿಪ್ಸ್ ಬಗ್ಗೆನೇ ಹೇಳ್ಕೊಡ್ತಿರ್ತೀನಿ ಫ್ರೆಂಡ್ಸ್. ಈ ಒಂದು ಟ್ರಿಕ್ಸ್ಗಳು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗೋ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಹೆಲ್ಪ್ ಆಗೋವಂಥ ಟ್ರಿಕ್ಸ್ನೇ ಹೇಳ್ಕೊಡ್ತಾ ಇರೋದು ಫ್ರೆಂಡ್ಸ್. ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ನಾನು ಕೇಳ್ಕೊಡೋದು. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಟ್ರಿಕ್ಸ್ ಅವನಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಹಾಗೆಯೇ ಶೇರ್ ಮಾಡ್ತಾ ಇರಿ ಫ್ರೆಂಡ್ಸ್.